আলাইকুম ওয়া রাহমাতুল্লাহি ওয়া বারাকাতুহু। বিসমিল্লাহ ওয়াল হামদুলিল্লাহ ওয়াসসালাতু ওয়াসসালামু আলা আশরাফিল মুরসালিন। প্রীতিয় কর্ণাটকদ সর্ব সমস্ত মুসলিম বান্ধবরে, দিনাঙ্ক 27 ভানুবার সায়ংকাল বেঙ্গালুরিন কুদ্দুসা বেদগা ಹಳೆ ಹಜ್ ಕ್ಯಾಂಪಿನಲ್ಲಿ ಐತಿಹಾಸಿಕವಾದಂಥ ಕರ್ನಾಟಕ ಮುಸ್ಲಿಂ ಜಮಾತಿನ ಘೋಷಣಾ ಸಮಾರಂಭ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ದೇಶದ ಅತ್ಯುನ್ನತ ವಿದ್ವಾಂಸರು ಭಾಗವಹಿಸಲಿದ್ದಾರೆ. ಹಲವು ಮುಸ್ಲಿಂ ಉಲಮಾಗಳು ಭಾಗವಹಿಸಿ ಅಧಿಕೃತವಾಗಿ ಕರ್ನಾಟಕ ಮುಸ್ಲಿಂ ಜಮಾತನ್ನು ಘೋಷಣೆ ಮಾಡಲಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಸಮಸ್ತ ಮುಸ್ಲಿಂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಸಹಕರಿಸಬೇಕು. ಸಹೋದರರೇ, ಕೆಲವರು ಈ ಕರ್ನಾಟಕ ಮುಸ್ಲಿಂ ಜಮಾತಿ ಏನು, ಯಾಕೆ, ಅದರ ಅಗತ್ಯತೆ ಏನು, ಅದೇ ರೀತಿಯಲ್ಲಿ ಮುಸ್ಲಿಂ ಜಮಾತ್ ಏನೆಲ್ಲ ಈ ಮುಸ್ಲಿಂ ಕಮ್ಯುನಿಟಿಗೆ ಏನೆಲ್ಲ ಕೊಡುಗೆ ಕೊಡಬಹುದು ಎಂಬ ಹಲವಾರು ಪ್ರಶ್ನೆಗಳು. ಪ್ರೀತಿಯ ಸಹೋದರರೇ, ಕರ್ನಾಟಕ ಮುಸ್ಲಿಂ ಜಮಾತ್ ಕರ್ನಾಟಕದ ಮುಸಲ್ಮಾನರ 90 ಲಕ್ಷ ಮುಸಲ್ಮಾನರ ಸರ್ವತೋಮುಖ ಅಭಿವೃದ್ಧಿಗಾಗಿ, ಅವರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ರಾಜಕೀಯ ರಂಗದ ಏನೆಲ್ಲ ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಈ ನಿಟ್ಟಿನಲ್ಲಿ, ಈ ರಂಗದಲ್ಲಿ ಆ ರಂಗದಲ್ಲೆಲ್ಲ ಮುಖ್ಯವಾಹಿನಿಗೆ ತರುವಂಥ ದೊಡ್ಡ ಒಂದು ಪ್ರಯತ್ನ ಮಾಡಬೇಕೆಂಬ ಒಂದು ದೊಡ್ಡ ಉದ್ದೇಶದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಮುಸ್ಲಿಂ ಜಮಾತ್ ಘೋಷಣೆಯಾಗಲಿದ್ದಾರೆ ಘೋಷಣೆಯಾಗಲಿದೆ. ಆ ಕಾರ್ಯಕ್ರಮದಲ್ಲಿ ಹಲವಾರು ಉಲಮಾಗಳು, ನಾಡಿನ ಗಣ್ಯರು ಭಾಗವಹಿಸಲಿದ್ದಾರೆ. ಪ್ರೀತಿಯ ಸಹೋದರ, ನಮಗೆ ಗೊತ್ತಿದೆ 90 ಲಕ್ಷ ಮುಸಲ್ಮಾನರು ನಾವಿದ್ದೇವೆ ಕರ್ನಾಟಕದಲ್ಲಿ. ನಮ್ಮ ಪರಿಸ್ಥಿತಿ ಹೇಗಿದೆ ಕರ್ನಾಟಕದಲ್ಲಿ? ಇಡೀ ಕರ್ನಾಟಕದಲ್ಲಿ ಪ್ರವಾಸ ಮಾಡಿದಂಥ ನಾನು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಲ್ಲಿದ್ದೆ 5 ವರ್ಷ. ನಾನು ನೋಡಿದಂಥ ಕರ್ನಾಟಕ, ಬೆಂಗಳೂರು, ಮಂಗಳೂರು, ಅದೇ ರೀತಿಯಲ್ಲಿ ಮೈಸೂರು, ಹುಬ್ಳಿ ಸಿಟಿಯಲ್ಲಿ ನಿಂತು ಕರ್ನಾಟಕವನ್ನು ನೋಡಬಾರ್ದು. ಕರ್ನಾಟಕ ನೋಡಬೇಕಾದರೆ ಹಳ್ಳಿ ಹಳ್ಳಿಗಳಿಗೆ ಹೋಗಬೇಕಾಗಿದೆ, ಗ್ರಾಮೀಣ ಪ್ರದೇಶಗಳಿಗೆ ಹೋಗಬೇಕಾಗಿದೆ. ಹೇಗಿದೆ ನಮ್ಮ ಪರಿಸ್ಥಿತಿ? ನಮ್ಮ ಶೈಕ್ಷಣಿಕ ಮಟ್ಟ ಹೇಗಿದೆ? ಶಿಕ್ಷಣ ರಂಗದಲ್ಲಿ ನಾವು ಇವತ್ತು 69% ಇದ್ದೇವೆ. ಶೇಕಡಾವಾರು ನೀವು ನೋಡಿ 98-99% ಇಲ್ಲಿನ ಕ್ರಿಶ್ಚಿಯನ್, ಅದೇ ರೀತಿಯಲ್ಲಿ ಬುದ್ಧ ಸಮುದಾಯ ಇದೆ. ಅವರನ್ನು ನಾವು ಪ್ರಶಂಸಿಸಲೇಬೇಕು. ಅವರ ನಾಯಕರು ಆ ಸಮುದಾಯಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಮಾಡಿಕೊಟ್ಟರು, ಶೈಕ್ಷಣಿಕ ಸಂಸ್ಥೆಯನ್ನು ಮಾಡಿಕೊಟ್ಟರು. ಆದ್ದರಿಂದ ಅವರು ಈಗ 100ರ ಆಸುಪಾಸಿನಲ್ಲಿದ್ದಾರೆ, ನಾವು 70ರ ಆಸುಪಾಸಿನಲ್ಲಿದ್ದೇವೆ. ನಾವು 90 ಲಕ್ಷ ಆಲೋಚನೆ ಮಾಡಬೇಕು. ಇಲ್ಲಿನ ಶೇಕಡ 16% ಜನರು, ಶೇಕಡಾವಾರು ನಾವಿರುವಾಗ 3% ಇರುವಂತಹ ಜನರು ಅಷ್ಟು ಉನ್ನತ ಮಟ್ಟಕ್ಕೆ ತಲುಪುವಾಗ ನಾವೇಕೆ ಹೀಗೆ ಆಲೋಚನೆ ಮಾಡಬೇಕಾಗಿದೆ? ಉನ್ನತ ಶಿಕ್ಷಣದ ವಿಭಾಗದಲ್ಲಿ ನೀವು ನೋಡಿ, ನಾವಿರೋದು ಬರೀ 13.8. ಆಲೋಚನೆ ಮಾಡಬೇಕು ನಮ್ಮ ಆತಂಕ ಪರಿಸ್ಥಿತಿ. ಉನ್ನತ ವಿದ್ಯಾಭ್ಯಾಸವಿಲ್ಲದೆ ಯಾವ ರೀತಿಯಲ್ಲಿ ನೀವು ಹುದ್ದೆ ಗಿಟ್ಟಿಸಬಹುದು? ಸರ್ಕಾರದ ಯಾವುದಾದ್ರೂ ಉದ್ಯೋಗ ಗಿಟ್ಟಿಸಬೇಕಾದ್ರೆ ಉನ್ನತ ಶಿಕ್ಷಣ ಬೇಕೇ ಬೇಕು. 13.8% ನಾವಿರುವಾಗ ಇನ್ನಿತರ ಬ್ಯಾಕ್ವರ್ಡ್ ಕಮ್ಯುನಿಟಿ 22% ಇದೆ, ನಾವು ಇನ್ನೂ ಹಿಂದುಳಿದಿದ್ದೇವೆ. ಉನ್ನತವಾದ ವಿದ್ಯಾಭ್ಯಾಸ ಇಲ್ಲದೆ ನಮಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು KPSCಯಲ್ಲಿ ನೀವು ನೋಡಿ, ಇದು ಸಿವಿಲ್ ಸರ್ವಿಸ್ ಬಗ್ಗೆ ನೀವು ಆಲೋಚನೆ ಮಾಡೋದಾದರೆ 2009 ಮತ್ತು 2013 ಸಕ್ಸಸ್ಫುಲ್ ಮುಸ್ಲಿಂ ಕ್ಯಾಂಡಿಡೇಟ್ಸ್ ನೀವು ನೋಡಿ, IAS ಅಲ್ಲಿ ಬರೇ 33 ಮಂದಿ, IPSಅಲ್ಲಿ 20, IFSಅಲ್ಲಿ 6, IRSಅಲ್ಲಿ 47. ನೀವು ಆಲೋಚನೆ ಮಾಡಿ, IAS ಅಲ್ಲಿ ಬರೀ 6.6, IPSಅಲ್ಲಿ ಬರೀ 4% ಆಲೋಚನೆ ಮಾಡುವುದಾದರೆ 4%, IFSಅಲ್ಲಿ 1.2, IRSಅಲ್ಲಿ ನಾವು 9%. ಆಲೋಚನೆ ಮಾಡಿ, KPSಅಲ್ಲಿ ನೀವು ನೋಡಿ, ನಿಮ್ಗೆ ಗೊತ್ತಿದೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಯಾವುದಾದ್ರೂ ಉನ್ನತ ಹುದ್ದೆಗೆ ನಾವು ಏರಬೇಕಾದರೆ KPSCಯ ವಿಚಾರ ನೀವು ನೋಡುವುದಾದರೆ ಹೈಯರ್ ಪೊಸಿಷನಲ್ಲಿ ಮುಸಲ್ಮಾನ್ ಇರುವುದು ಬರೀ 3.2, ಲೋವರ್ ಪೊಸಿಷನಲ್ಲಿ 1.6, ಗ್ರೂಪ್ ಎಯಲ್ಲಿ 7.5, ಗ್ರೂಪ್ ಬಿಯಲ್ಲಿ ಬರೇ ಶೇಕಡಾವಾರು ಕಡಿಮೆ ಇದೆ ನಮ್ಮದು, ಗ್ರೂಪ್ ಸಿಯಲ್ಲಿ ನಾವಿರೋದು 3.0, ಗ್ರೂಪ್ ಡಿಯಲ್ಲಿ 1.1. ಇನ್ನಿತರ ಕಮ್ಯುನಿಟಿ ಬಗ್ಗೆ ನೀವು ಕಂಪೇರ್ ಮಾಡಿ ನೋಡಿ, ತುಲನೆ ಮಾಡಿ, ಇನ್ನಿತರ ಕಮ್ಯುನಿಟಿ ಯಾವ ಹಂತಕ್ಕೆ ತಲುಪಿದೆ? ಅವರ KPSC ಹುದ್ದೆ ಉದ್ಯೋಗದ ಇದರಲ್ಲಿ ನೀವು ಆಲೋಚನೆ ಮಾಡಿ ನೋಡಿ. ಇನ್ನು ಸರ್ಕಾರಿ ಹುದ್ದೆ ನೀವು ತೆಗೆದು ನೋಡಿ, ಸರ್ಕಾರಿ ಹುದ್ದೆಯಲ್ಲಿ ಗೌರ್ಮೆಂಟ್ ರಿಲೇಟೆಡ್ ಎಂಪ್ಲಾಯ್ಮೆಂಟಲ್ಲಿ ನೀವು ಲಿಸ್ಟ್ ನೋಡಿದರೆ ಮುಸಲ್ಮಾನರ ಸಂಖ್ಯೆ IAS ಅಲ್ಲಿ ಬರೀ 3.0 ಇದೆ, IFSಅಲ್ಲಿ 1.8 ಇದೆ, IPS ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ 4.0, ಇಂಡಿಯನ್ ರೈಲ್ವೇಸಲ್ಲಿ 4.5, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸ್ಟೇಟ್ ಲೆವೆಲಲ್ಲಿ ನೋಡೋದಾದರೆ 6.5, ಅದೇ ರೀತಿಯಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದು ಹೋಮ್ ಡಿಪಾರ್ಟ್ಮೆಂಟ್ ಸ್ಟೇಟ್ ಲೆವೆಲ್ ನೋಡಿದ್ರೆ 7.3, ಪೊಲೀಸ್ ಕಾನ್ಸ್ಟೇಬಲ್ಸ್ 6.3, ಅದೇ ರೀತಿಯಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ಸಲ್ಲಿ 6.5,
ಜುಡಿಷಿಯರಿ ಎಂಪ್ಲಾಯ್ಮೆಂಟ್ ನೀವು ಕೇಳಿದರೆ 7.8. ಆಲೋಚನೆ ಮಾಡಬೇಕು ನೀವು. ಇಲ್ಲಿನ SC ST 23% ಇದ್ದಾರೆ ಉದ್ಯೋಗ ರಂಗದಲ್ಲಿ. ನಾವಿರೋದು ನಮ್ಮ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿದರೆ ಬರೀ 4%. ಓವರಾಲ್ ನೋಡುವುದಾದರೆ ಬರೀ 4% ನಾವಿದ್ದೇವೆ. ಶೇಕಡಾವಾರು ಆಲೋಚನೆ ಮಾಡಿ ನೀವು. ಅದರೊಟ್ಟಿಗೆ ನಮ್ಮ ಕಾನೂನು ಇಲಾಖೆ ನೀವು ನೋಡಿ, ಲಕ್ಷಾಂತರ ಅಡ್ವೊಕೇಟ್ಸ್ಗಳಿದ್ದಾರೆ. ನಮ್ಮ ಅಡ್ವೊಕೇಟ್ಸ್ ಮುಸ್ಲಿಂ ಅಡ್ವೊಕೇಟ್ಸ್ ಎಷ್ಟಿರೋದು ಬರೀ 7,300 ಅಂತ ಹೇಳ್ತಾ ಇದ್ದಾರೆ. 7,000 ಆಸುಪಾಸಿನಲ್ಲಿ ನಾವಿದ್ದೇವೆ. ಒಬ್ಬ ನಮಗೆ ಸೀನಿಯರ್ ಒಬ್ಬ ಲಾಯರ್ ಇಲ್ಲ, ಅಡ್ವೊಕೇಟ್ ಇಲ್ಲ ಇಷ್ಟರ ತನಕ. ಇತ್ತೀಚೆಗೆ ಅಸ್ಮತ್ ಪಾಷಾ ಎಂಬವರು ಸೀನಿಯರ್ ಲಾಯರ್ ಆಗಿ ಆಯ್ಕೆಯಾಗಿದ್ದಾರೆ. ಆಲೋಚನೆ ಮಾಡಿ ನೋಡಿ, 90 ಲಕ್ಷ ಮುಸಲ್ಮಾನರಿದ್ದೇವೆ ನಾವು. ನಮ್ಮ ಅಡ್ವೊಕೇಟ್ ಜಸ್ಟಿಸ್ ಬಗ್ಗೆ ನೀವು ಹೇಳುವುದಾದರೆ, ಇಡೀ ಕರ್ನಾಟಕದಲ್ಲಿ ಒಬ್ಬ ನಮ್ಮ PM ನವಾಜ್, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನವರಾದಂಥ PM ನವಾಜ್ ಅವರು ಮಾತ್ರ ಒಬ್ಬ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಜಸ್ಟಿಸ್ಗಳು ಬೇರೆ ರಾಜ್ಯದಲ್ಲಿದ್ದಾರೆ. ನಮ್ಮ ಕರ್ನಾಟಕದ ಬಗ್ಗೆ ಹೇಳುವುದಾದರೆ, ಕರ್ನಾಟಕದ ಮುಖ್ಯ ನ್ಯಾಯಾಧೀಶರಾಗಿ ಚರಿತ್ರೆಯಲ್ಲಿ ಒಬ್ಬರು ಮಾತ್ರ ಬಂದಿದ್ದಾರೆ, SS ಅಬ್ದುಲ್ ಹಕೀಮ್ ಅವರು. ಅದು 16-17 ವರ್ಷದ ಮುಂಚೆ ಮುಖ್ಯ ನ್ಯಾಯಾಧೀಶ ಚೀಫ್ ಜಸ್ಟಿಸ್ ಆಗಿ ಬಂದಿದ್ದರು. ಎಷ್ಟು ಮಂದಿ ನಮ್ಮ ಜಸ್ಟಿಸ್ ಆಗಿ ಬಂದರು ಡಬಲ್ ಬೆಂಚಲ್ಲಿ, ಅದೇ ರೀತಿಯಲ್ಲಿ ಬೇರೆ ಪೀಠದಲ್ಲಿದ್ದರು, ಸುಪ್ರೀಂ ಕೋರ್ಟಲ್ಲೂ ಇದ್ದಾರೆ ಕೆಲವರು. ಆದರೂ ಮುಖ್ಯ ನ್ಯಾಯಾಧೀಶರಾಗಿ ನಮ್ಮ ಮುಸಲ್ಮಾನರಿಲ್ಲ. ಎಷ್ಟು ಮಂದಿ ಪೊಲೀಸ್ ಕೇಸಲ್ಲಿದ್ದಾರೆ ನಮ್ಮ ಮುಸಲ್ಮಾನರು. ಅದು ಆ ಕೇಸು ಅದು ರುಜುವಾತು ಆಗಿದೆಯೋ ಸಾಬೀತುಗೊಂಡಿದೆಯೋ ಗೊತ್ತಿಲ್ಲ. ವಿಚಾರಣಾಧೀನ ಕೈದಿಗಳಾಗಿ ಎಷ್ಟು ಮಂದಿ ಇದ್ದಾರೆ, ಇದರ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ. ಇಂಥ ರೀತಿಯಲ್ಲಿ ಮುಸಲ್ಮಾನರಿರುವಾಗ ನನ್ನ ಪ್ರೀತಿಯ ಸಹೋದರರೇ, ನಮ್ಮ ರಾಜಕೀಯ ಕ್ಷೇತ್ರ ನೀವು ನೋಡಿ. ರಾಜಕೀಯ ಕ್ಷೇತ್ರ ತುಂಬ ಬೇಜಾರಾಗುವಂಥ, ಇಡೀ ಭಾರತದಂಥ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ರಾಷ್ಟ್ರದಲ್ಲಿ ಇಲ್ಲಿ ನಮಗೆ ರಾಜಕೀಯ ಎಂಪವರ್ಮೆಂಟ್ ತುಂಬ ಅಗತ್ಯ ಮುಸಲ್ಮಾನರಿಗೆ. ಇಲ್ಲಿ ಒಂದು ಧಾರ್ಮಿಕತೆಯಲ್ಲಿ ಉಲಮಾಗಲು ನಾಯಕತ್ವ ಕೊಡುವಾಗ ರಾಜಕಾರಣಿಗಳು ಮುಸಲ್ಮಾನರಿಗೆ ಏನೆಲ್ಲ ಸವಲತ್ತುಗಳು ಬೇಕೋ ಅದನ್ನು ಮಾಡಿಕೊಡಬೇಕಾಗಿತ್ತು. ಹೇಗಿದೆ ನಮ್ಮ ಪರಿಸ್ಥಿತಿ? 2018 ಲಿಸ್ಟ್ ನೀವು ತೆಗೆದು ನೋಡಿ. ನಾವು ಬರೀ 7 ಮಂದಿ ಇದ್ದೇವೆ. 7 ಮಂದಿ ಶಾಸಕರು 90 ಲಕ್ಷ ಮುಸಲ್ಮಾನರಿಗೆ ಅವರ ಪ್ರತಿನಿಧಿಗಳಾಗಿ ವಿಧಾನಸಭೆಯಲ್ಲಿ ಅವರ ಬಗ್ಗೆ ಮಾತನಾಡಬೇಕಾದವರು ಬರೀ 7 ಮಂದಿ. ಅದು ಒಂದೇ ಪಕ್ಷದಲ್ಲಿ 7 ಮಂದಿ. ಇನ್ನಿತರ ಸಮುದಾಯದ ಬಗ್ಗೆ ನೀವು ನೋಡಿ. ಇಲ್ಲಿನ ಲಿಂಗಾಯತರು 58 ಮಂದಿ ಇದ್ದಾರೆ, 16 ಮಂದಿ ಕಾಂಗ್ರೆಸ್ಸಲ್ಲಿದ್ದಾರೆ, BJPಯಲ್ಲಿ 38 ಮಂದಿ ಇದ್ದಾರೆ, JDSಯಲ್ಲಿ 4 ಮಂದಿ ಇದ್ದಾರೆ. ಎಷ್ಟು ಅವರ ಜನಸಂಖ್ಯೆ ಎಷ್ಟಿರುವುದು? 59 ಲಕ್ಷ ಜನಸಂಖ್ಯೆ ಇರುವಂತಹ ಲಿಂಗಾಯತರು ಇಲ್ಲಿ 58 ಮಂದಿ MLAಗಳಿದ್ದಾರೆ. ಎಷ್ಟು ಮುಖ್ಯಮಂತ್ರಿಗಳಾದರೂ ಆಲೋಚನೆ ಮಾಡಿ ನೀವು. ಅದೇ ರೀತಿಯಲ್ಲಿ ಒಕ್ಕಲಿಗ ಕಮ್ಯುನಿಟಿ 42 ಮಂದಿ ಗೌಡ ಕಮ್ಯುನಿಟಿಯಲ್ಲಿದ್ದಾರೆ, ಒಕ್ಕಲಿಗ ಕಮ್ಯುನಿಟಿಯಲ್ಲಿದ್ದಾರೆ 11 ಮಂದಿ ಕಾಂಗ್ರೆಸ್ಸಲ್ಲಿ, 16 ಮಂದಿ BJPಯಲ್ಲಿ, JDSಯಲ್ಲಿ ಆ ಒಕ್ಕಲಿಗರ ಕಮ್ಯುನಿಟಿ 11 ಮಂದಿ ಕಾಂಗ್ರೆಸ್ಸಲ್ಲಿ, 8 ಮಂದಿ BJPಯಲ್ಲಿ, 23 ಮಂದಿ JDSಯಲ್ಲಿದ್ದಾರೆ, 42 ಮಂದಿ ಎಷ್ಟು ಮುಖ್ಯಮಂತ್ರಿಗಳಾದರು? ಎಷ್ಟು ಮುಖ್ಯಮಂತ್ರಿಗಳಾದರೂ ಒಕ್ಕಲಿಗರು? SC ಕಮ್ಯುನಿಟಿ ನೋಡಿ, 36 MLAಗಳಿದ್ದಾರೆ. ಅದೇ ರೀತಿಯಲ್ಲಿ ST 19 ಮಂದಿ ಇದ್ದಾರೆ. ಬ್ರಾಹ್ಮನ್ಸ್ ಬರೇ 3% ಇರುವಂಥ ಬ್ರಾಹ್ಮನ್ಸ್ 14 ಮಂದಿ MLAಗಳು. ಆಲೋಚನೆ ಮಾಡಿ ನೀವು. 4 ಮಂದಿ ಕಾಂಗ್ರೆಸ್ಸಲ್ಲಿದ್ದಾರೆ, ಉನ್ನತ ಸ್ಥಾನದಲ್ಲಿದ್ದಾರೆ ಕಾಂಗ್ರೆಸ್ಸಲ್ಲಿದ್ದವರು. 3 ಮಂದಿಗೂ ಉನ್ನತ ಸ್ಥಾನ ಇದೆ. ನಾನು ಅದನ್ನು ವಿರೋಧ ಮಾಡುವುದಲ್ಲ, ಅದು ಅವರನ್ನು ನಾವು ಪ್ರಶಂಸಿಸಲೇಬೇಕು. ಯಾವುದೆಲ್ಲ ಕಮ್ಯುನಿಟಿ ಉನ್ನತ ಮಟ್ಟಕ್ಕೆ ತಲುಪಿದೆಯೋ ಅವರನ್ನು ನಾವು ಸ್ವಾಗತಿಸೋಣ, ಅವರನ್ನು ಶ್ಲಾಘಿಸೋಣ. ನಾವ್ಯಾಕೆ ಅಲ್ಲಿಗೆ ತಲುಪಿಲ್ಲ? ನಮ್ಮ ಬಗ್ಗೆ ನಾವು ಪ್ರಶ್ನಿಸುವಂತಹ ಪ್ರಯತ್ನ ನಾವು ಮಾಡೋಣ. ಬರೇ 3% ಇರುವ ಬ್ರಾಹ್ಮನ್ಸ್ ವಿಭಾಗ ಇವತ್ತು 14 ಮಂದಿ MLAಗಳಿದ್ದಾರೆ, 4 ಮಂದಿ ಕಾಂಗ್ರೆಸ್ಸಲ್ಲಿ, 10 ಮಂದಿ BJPಯಲ್ಲಿದ್ದಾರೆ. ಕುರುಬ ಕಮ್ಯುನಿಟಿ ಬರೀ 29 ಲಕ್ಷ ಕುರುಬ ಜನಸಂಖ್ಯೆಯಲ್ಲಿರೋದು. ಕುರುಬರ MLA 13 MLAGಳಿದ್ದಾರೆ, 9 ಮಂದಿ ಕಾಂಗ್ರೆಸ್ಸಲ್ಲೂ, 1 BJPಯಲ್ಲೂ. ಅದೇ ರೀತಿಯಲ್ಲಿ ಗೊತ್ತಿದೆ ರೆಡ್ಡಿ ಕಮ್ಯುನಿಟಿಯಲ್ಲಿ ಎಷ್ಟಿದ್ದಾರೆ ಅಂತ, ಅವರು 9 ಮಂದಿ MLAಗಳಿದ್ದಾರೆ. ಅದೇ ರೀತಿಯಲ್ಲಿ ಕೊಡವ ನಮಗೆ ಗೊತ್ತಿದೆ, ಕೊಡಗಿನಲ್ಲಿ ಮಾತಿರುವಂಥ ಕೊಡವರು 2 MLAಗಳಿದ್ದಾರೆ. ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ 1 MLA ಇದ್ದಾರೆ. ನಾನು ಹೇಳ್ತಾ ಇರುವುದನ್ನು ಪ್ರೀತಿಯ ಸಹೋದರರೇ, ಇಲ್ಲಿರುವ 90 ಲಕ್ಷ ಮುಸಲ್ಮಾನರಿಗೆ ಬರೀ 7 ಮಂದಿ ನಮ್ಮ ಪ್ರತಿನಿಧಿಗಳಾಗಿ ವಿಧಾನಸಭೆಯಲ್ಲಿ ಮಾತನಾಡಬೇಕಾದವರು ಬರೀ 7 ಮಂದಿ. ನಾವೆಲ್ಲಿ ಉದ್ಧಾರವಾಗ್ತೀವಿ? ಉದ್ಧಾರವಾಗಲು ಇರುವಂಥ ಅಭಿವೃದ್ಧಿ ಹೊಂದುವುದು ಹೇಗೆ? ನಾವು ನಮ್ಮ ಶೈಕ್ಷಣಿಕ, ರಾಜಕೀಯ, ಸಾಮಾಜಿಕ ರಂಗದಲ್ಲಿ ನಾವು ಮುಂದೆ ಬರಬೇಕಾದರೆ, ಮುಸ್ಲಿಂ ಸಮುದಾಯವನ್ನು ಮುಂದೆ ತರಬೇಕಾದರೆ ಒಬ್ಬನೇ ಒಬ್ಬ MP ಇಲ್ಲ. ನೀವು ಆಲೋಚನೆ ಮಾಡಿ ನೋಡಿ, 4-5 MPಗಳು ನಮ್ಮ ಶೇಕಡಾವಾರು ಪ್ರಾತಿನಿಧ್ಯ ನೋಡುವುದಾದರೆ ನೀವು, 4-5 MPಗಳು ನಮಗೆ ಬೇಕು. 35-40 MLAಗಳು ನಮಗೆ ಬೇಕು. MLAಗಳಿಲ್ಲ, ಬರೇ 3 ಮಂತ್ರಿಗಳು. ಅದು ಕೇಳ್ತಾರೆ, ಯಾಕೆ 3 ಮಂತ್ರಿಗಳು ಅಂತ. ಪ್ರೀತಿಯ ಸಹೋದರ ಆಲೋಚನೆ ಮಾಡಬೇಕು.
ಮೂರು ಮಂತ್ರಿಗಳೆಲ್ಲ 7 ಮಂದಿಯನ್ನು ಮಂತ್ರಿ ಮಾಡಬೇಕಾಗಿತ್ತು. ಕಳೆದ ವಿಧಾನಸಭಾ ಎಲೆಕ್ಷನ್ನ ಶೇಕಡಾವಾರು ಮತದಾನ ನೀವು ನೋಡಿದರೆ ಶೇಕಡ 85% ಮುಸಲ್ಮಾನರು ಒಂದು ಪಕ್ಷಕ್ಕೆ ಇಲ್ಲಿ ಮತದಾನ ನೀಡಿದ್ದಾರೆ. ಈ ಸರಕಾರ ಬರಲು ಪ್ರಮುಖ ಕಾರಣ ಮುಸಲ್ಮಾನರು. 85% ಮುಸಲ್ಮಾನರು ಒಂದೇ ಪಕ್ಷಕ್ಕೆ ಮತದಾನ ಮಾಡಿದ್ದರು. ಕುರುಬ ಕಮ್ಯುನಿಟಿ ಎಷ್ಟು ಮಾಡಿದರು ನಮ್ಮಲ್ಲಿ ಇದು ಶೇಕಡಾವಾರು ಲೆಕ್ಕಾಚಾರ ಇದೆ, 45% ಮಾಡಿದರು. ಅದೇ ರೀತಿಯಲ್ಲಿ ಒಕ್ಕಲಿಗ ಕಮ್ಯುನಿಟಿ ಎಷ್ಟು ಮಾಡಿತ್ತು, ಅದೇ ರೀತಿಯಲ್ಲಿ ಲಿಂಗಾಯತ್ ಕಮ್ಯುನಿಟಿ ಎಷ್ಟು ಮಾಡಿತ್ತು ನಮ್ಮಲ್ಲಿ ಏನು ಶೇಕಡಾವಾರು ಲೆಕ್ಕಾಚಾರ ಇದೆ. ನಾವು 85% ಮಾಡಿಯೂ ಮೂರು ಮಂದಿಯ ಮಂತ್ರಿಗಳಲ್ಲ, ಸಚಿವರಲ್ಲ, 7 ಮಂದಿಯೂ ಸಚಿವರಾಗಬೇಕಾಗಿತ್ತು. ನಮ್ಮ ಮಂತ್ರಿಗಳು ಹೊಡೆದಾಡ್ತಾ ಇದ್ದಾರೆ, ನಮ್ಮ ಸಚಿವರುಗಳು ಹೊಡೆದಾಡ್ತಾರೆ, ಅವರನ್ನು ಮಾಡಿದ್ದು ಸರಿಯಲ್ಲ, ಇವರನ್ನು ಮಾಡಿದ್ದು ಸರಿಯಲ್ಲ. ನಾನು ಹೇಳಿದೆ, ಪ್ರೀತಿಯ ಸಹೋದರರೇ, ನೀವು ನಮ್ಮ ರಾಜಕೀಯ ನಾಯಕರು, ನೀವು ಪರಸ್ಪರ ಹೊಡೆದಾಡಿಕೊಳ್ಬೇಕಾದವರಲ್ಲ. ಅವನನ್ನು ಮಾಡಿದ್ದು ಸರಿಯಲ್ಲ ಅಂತ ಕೇಳಬೇಡಿ, ನನ್ನನ್ನು ಮಾಡಿ ಅಂತ ಹೇಳಿ. 7 ಮಂದಿಯು ಸಚಿವರಾಗಲು ಪ್ರಯತ್ನ ಮಾಡಿ, ಯಾಕೆ ನೀವು ಪ್ರಯತ್ನ ಮಾಡಬಾರದು? ನಿಮ್ಮೊಂದಿಗೆ ನೀವು ಕಮ್ಯುನಿಟಿಯೊಂದಿಗೆ ಇದ್ದರೆ ಕಮ್ಯುನಿಟಿ ನಿಮ್ಮೊಟ್ಟಿಗಿರುತ್ತದೆ. ಕಮ್ಯುನಿಟಿಯ ವಿಚಾರ ಬಗ್ಗೆ ಚರ್ಚೆ ಮಾಡಿ ನೀವು ಕಮ್ಯುನಿಟಿಯಲ್ಲಿ, ಶೈಕ್ಷಣಿಕ ರಂಗದಲ್ಲಿ, ಇನ್ನಿತರ ಸಾಮಾಜಿಕ ಸೋಷಿಯಲ್ ಜಸ್ಟಿಸ್. ಯಾಕೆ ಮುಸಲ್ಮಾನರಿಗೆ ಇಲ್ಲಿ ಅಲ್ಲಗಲೆಯಲಾಗುತ್ತಾ ಇದೆ, ಯಾಕೆ ಮುಸಲ್ಮಾನರನ್ನು ಸೈಡ್ ಲೈನ್ ಮಾಡಲಾಗುತ್ತಿದೆ? ಅದರ ಬಗ್ಗೆ ನೀವು ಚರ್ಚೆ ಎತ್ತಿ, ನಿಮ್ಮನ್ನು ಈ ಸಮುದಾಯ ಮೇಲಕ್ಕೆತ್ತುತ್ತದೆ. ನೀವು ಯಾವುದೇ ಓಟಲ್ಲಿ ನೀವು ಬಂದರೂ ನಿಮಗೆ ಸಚಿವ ಸ್ಥಾನ ಕೊಡುವುದು ಮುಸ್ಲಿಮರ ಪ್ರಾತಿನಿಧ್ಯದಲ್ಲಿ, ಮುಸ್ಲಿಮರ ಕ್ಯಾಟಗಿರಿಯಲ್ಲಿ ನಿಮಗೆ ಕೊಡೋದು. ಆ ಕ್ಯಾಟಗಿರಿ ಇರುವಾಗ ನೀವು ಆ ಕಮ್ಯುನಿಟಿಗಾಗಿ ಇನ್ನಿತರ ಕಮ್ಯುನಿಟಿಯ ನಾಯಕರು ಕೆಲಸ ಮಾಡುವ ಹಾಗೆ. ಏಕೆಂದರೆ ನನಗೆ ತುಂಬ ಅವರನ್ನು ನಾನು ಶ್ಲಾಘಿಸ್ತಾ ಇದ್ದೇನೆ, ಇನ್ನಿತರ ಸಮುದಾಯದವರನ್ನು. ಅವರ ಕಮ್ಯುನಿಟಿಗೆ ಅವರು ಮುಖ್ಯಮಂತ್ರಿಯಾದಾಗ, ಅವರು ಮಂತ್ರಿಗಳಾದಾಗ ಎಷ್ಟೆಲ್ಲ ಕೆಲಸ ಮಾಡಿದ್ದು ಅದು ಮಾಡಬೇಕು, ಅವರ ಕಮ್ಯುನಿಟಿಗೆ ಮಾಡಬೇಕು. ಅದರೊಟ್ಟಿಗೆ ಇನ್ನಿತರ ಕಮ್ಯುನಿಟಿಗೂ, ಸಮುದಾಯಕ್ಕೂ ಅವರಿಗೆ ಸಾಮಾಜಿಕ ನ್ಯಾಯ ಒದಗಿಸಬೇಕು. ಆವಾಗೊಬ್ಬ ರಾಜಕಾರಣಿ ಜಾತ್ಯತೀತ ರಾಜಕಾರಣಿಯಾಗುತ್ತಾನೆ, ಆವಾಗೊಬ್ಬ ಒಳ್ಳೆ ಒಬ್ಬ ರಾಜಕಾರಣಿಯಾಗುತ್ತಾನೆ. ನನ್ನ ಪ್ರೀತಿಯ ಸಹೋದರ, ಆಲೋಚನೆ ಮಾಡಬೇಕು. ಒಬ್ಬ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ನಮಗೆ ಮುಸಲ್ಮಾನರಿಗೆ ಮಾಡಲು ನಮಗೆ ಸಾಧ್ಯವಾಗಿಲ್ಲ. 3% ಇರುವ ಬ್ರಾಹ್ಮಣ್ಸಿಗೆ ಇಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಅದೇ ರೀತಿಯಲ್ಲಿ ಒಕ್ಕಲಿಗ ಕಮ್ಯುನಿಟಿಯಲ್ಲಿ ಎಷ್ಟು ಮುಖ್ಯಮಂತ್ರಿಗಳಾದರು, ಲಿಂಗಾಯತ್ ಕಮ್ಯುನಿಟಿಯಲ್ಲಿ ಎಷ್ಟಾದರೂ, ನೀವು ಆಲೋಚನೆ ಮಾಡಿವಿ? ಅದು ಅವರನ್ನು ನಾವು ಪ್ರಶಂಸಿಸೋಣ, ಅವರನ್ನು ನಾವು ಶ್ಲಾಘಿಸೋಣ. ನಾವು ಯಾಕೆ ಆ ಹಂತಕ್ಕೆ ತಲುಪಬಾರದು? ನೀವೊಂದು ನೋಡಿ, ಇಲ್ಲೊಂದು ಷಡ್ಯಂತ್ರ ನಡೆಯುತ್ತಾ ಇದೆ. ಮುಸಲ್ಮಾನರು ಆಲೋಚನೆ ಮಾಡಬೇಕು. ಎಲೆಕ್ಷನ್ ಬಂದಾಗ ಉಲಮಾಗಳು, ಅದೇ ರೀತಿಯಲ್ಲಿ ರಿಟೈರ್ಡ್ ಆಫೀಸರ್ಸು, ಎಲ್ಲ ನಾವು ಸೇರಿ ಎಲ್ಲ ಒಂದಾಗಬೇಕು. ಎಲ್ಲರೂ ನಾವು ಕಮ್ಯುನಿಟಿ ಒಂದಾಗಬೇಕು. ನಾವೆಲ್ಲ ಒಂದೇ ಪಕ್ಷಕ್ಕೆ ವೋಟ್ ಹಾಕಬೇಕು. ಓಕೆ, ಒಳ್ಳೆಯದೇ. ನಮ್ಮ ಇತ್ತಿಹಾದ ಇತ್ತಿಫಾಕ್ ತುಂಬ ಅಗತ್ಯವಾಗಿದೆ. ನಮ್ಮ ಕಮ್ಯುನಿಟಿ ಇನ್ನಿತರ ಸಮುದಾಯದೊಂದಿಗೆ ಜಾತ್ಯಾತೀತ ಮತಗಳು ಒಡೆದು ಹೋಗದಂತೆ ನೋಡಬೇಕಾದಂಥ ದೊಡ್ಡ ಜವಾಬ್ದಾರಿ ನಮ್ಮ ಮುಂದಿದೆ. ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸಿದ್ದೇವೆ. ಎಲ್ಲ ಸಂದರ್ಭದಲ್ಲಿ ಉಲಮಾಗಲು ನಾಯಕತ್ವ ಕೊಟ್ಟಿದ್ದಾರೆ. ಕಳೆದ ಎಲೆಕ್ಷನ್ನಲ್ಲಿ ಬೇಕಾದ ಹಾಗೆ ನಿಭಾಯಿಸಿದ್ದಾರೆ. ಆದರೂ ನಮಗೇನು ನೀವು ಕೊಟ್ರಿ? ನಮಗೆ ನೀವು ಕೊಟ್ಟದ್ದೇನು? ನಾವು ನಿಮಗೆ ಮಾಡಿದಂಥ ಉಪಕಾರಕ್ಕೆ ನಮಗೆ ಏನು ಫಲಪ್ರದವಾಗಿದೆ? ಅದು ಆಲೋಚನೆ ಮಾಡಬೇಕು. ಇಲ್ಲಿ ನೀವು ನೋಡಿ, ಜಾಫರ್ ಷರೀಫ್ ಅಂತ ಒಬ್ಬ ಉನ್ನತ ಒಬ್ಬ ನಾಯಕ ಬೆಳೆದು ಬಂದಾಗ, ಮುಖ್ಯಮಂತ್ರಿ ಗಾದಿಗೆ ಬಂದಾಗ, ಸಿ ಎಂ ಇಬ್ರಾಹಿಂ ಎಂಬ ಒಬ್ಬ ದೊಡ್ಡ ನಾಯಕರನ್ನು ಅಲ್ಲಿ ಫ್ರಂಟ್ ಲೈನಿಗೆ ತಗೊಂಡು ಬಂದು ಜಾಫರ್ ಷರೀಫನ್ನು ಸೈಡ್ ಲೈನ್ ಮಾಡಿದರು. ಸಿ ಎಂ ಇಬ್ರಾಹಿಂ ಸಾಹೇಬರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಗೊತ್ತಾಯಿತು, ಆವಾಗಲೇ ರಹಮಾನ್ ಖಾನ್ ಎಂಬ ಒಬ್ಬ ನಾಯಕರನ್ನು ತಂದು ಸಿ ಎಂ ಇಬ್ರಾಹಿಮನ್ನು ಸೈಡ್ ಲೈನ್ ಮಾಡಿದರು. ರಹಮಾನ್ ಖಾನ್ ಅವರು ಮುಂದೆ ಬಂದಾಗ ರೋಷನ್ ಬೇಗ್ ಎಂಬ ಒಬ್ಬ ದೊಡ್ಡ ನಾಯಕನನ್ನು, ಕಮ್ಯುನಿಟಿ ನಾಯಕನನ್ನು ತಂದು ಅವರನ್ನು ಸೈಡ್ ಲೈನ್ ಮಾಡಿದರು. ರೋಷನ್ ಬೇಗ್ ಮುಖ್ಯಮಂತ್ರಿ ಗಾದಿಗೆ ತಲುಪುವಾಗ ಜಮೀರ್ ಅಹಮದ್ರನ್ನು ಕರೆತಂದರು. ಈಗ ಇನ್ನು ಜಮೀರ್ ಅಹಮದ್ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಥವಾ ಯು ಟಿ ಕಾದರೊಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ತಲುಪುವಾಗ ಮತ್ತೊಬ್ಬರನ್ನು ತರ್ತಾರೆ. ಇದು ನಮ್ಮ ಮುಸ್ಲಿಂ ನಾಯಕರಿಗೆ ಇನ್ನೂ ಅದನ್ನು ಆಲೋಚನೆ ಮಾಡುವಂಥ ಶಕ್ತಿ ಬಂದಿಲ್ಲಲ್ಲ ಅಂತ ನನಗೆ ತುಂಬ ನನಗೆ ಅಸಹ್ಯವಾಗ್ತಾ ಇದೆ, ತುಂಬ ನಾಚಿಕೆಯಾಗ್ತಾ ಇದೆ. ಯಾಕೆ ನಮ್ಮ ಕಮ್ಯುನಿಟಿ ನಾಯಕರು ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ? ಆಲೋಚನೆ ಮಾಡಿ. ಒಬ್ಬ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಕರ್ನಾಟಕದಲ್ಲಿ? ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ, 90 ಲಕ್ಷ ಮಂದಿ ನಾವಿರುವಾಗ ಒಬ್ಬ ಮುಖ್ಯಮಂತ್ರಿ ಆಗ್ಬೋದು. ಇನ್ನಿತರ ಸಮುದಾಯದವರು ನಮಗೆ ಸಪೋರ್ಟ್ ಮಾಡ್ತಾರೆ. ನಾವೇ ಸರಿ ಇಲ್ಲದಿದ್ದರೆ ನಮ್ಮನ್ನು ಯಾರು ಮುಖ್ಯಮಂತ್ರಿ ಗಾದಿಗೆ ಏರಿಸಲು ಯಾರು ತಯಾರಾಗ್ತಾರೆ? ಪ್ರೀತಿಯ ಸಹೋದರರೇ, ನಮಗೆ ಕ್ಯಾಂಡಿಡೇಟ್ನ ಕೊರತೆ ಇಲ್ಲ. ಹಲವಾರು ನಾಯಕರಿದ್ದಾರೆ, ಮುಖ್ಯಮಂತ್ರಿ ಆಗಬೇಕಾದಂಥ ಕ್ಯಾಂಡಿಡೇಟ್ಗಳಿದ್ದಾರೆ. 2025ರಲ್ಲಿ 24ರಲ್ಲಿ ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ ಆಗಬೇಕೆಂಬ ಒಂದು ಶಬ್ದದೊಂದಿಗೆ ಮುಸಲ್ಮಾನರು ಇಳಿದರೆ ಯಾಕೆ ಆಗಬಾರ್ದು? ಯಾಕಾಗಬಾರ್ದು? ನಮಗೆ ಇಳಿಬೋದು, ನಮಗೆ ಒಟ್ಟಾಗಿ ಒಂದು ಶಬ್ದವನ್ನೆತ್ತಬಹುದು. ಇಲ್ಲಿನ ಜಾತ್ಯಾತೀತ ವಿಭಾಗ ನಮ್ಮೊಂದಿಗಿದ್ದಾರೆ.
ಎಲ್ಲ ಕಮ್ಯುನಿಟಿಯವರು ನಮ್ಮಲ್ಲಿ ಮುಸಲ್ಮಾನರು ಅಂತ ಹೇಳುವಾಗ ನಮ್ಮೊಟ್ಟಿಗೆ ಸಹಕರಿಸಲು ತುಂಬ ಮಂದಿ ನಾಯಕರಿದ್ದಾರೆ. ನಾವ್ಯಾಕೆ ಇದರ ಬಗ್ಗೆ ಆಲೋಚನೆ ಮಾಡಿಲ್ಲ? ಇಂಥ ಎಲ್ಲ ವಿಚಾರ ಬಗ್ಗೆ ಚರ್ಚೆ ಮಾಡಲು ನಾವು ಮುಸ್ಲಿಂ ಜಮಾತನ್ನು ಘೋಷಣೆ ಮಾಡುತ್ತಾ ಇದ್ದೇವೆ. ಇನ್ಶಾಅಲ್ಲಾ ಮುಂದಿನ ದಿನಗಳಲ್ಲಿ ಕರ್ನಾಟಕ ಮುಸ್ಲಿಂ ಜಮಾತ್ ಇಲ್ಲಿ ಕರ್ನಾಟಕದಾದ್ಯಂತ ಇಂಥ ಹಲವಾರು ವಿಚಾರಗಳ ಬಗ್ಗೆ ನಾವು ಜನಜಾಗೃತಿ ಮಾಡುತ್ತೇವೆ. ಮೊಹಲ್ಲಾದಲ್ಲಿ ನಾವು ಒಂದೊಂದು ಮೊಹಲ್ಲಾದಲ್ಲೂ ಜನಜಾಗೃತಿ ಮಾಡುತ್ತೇವೆ. ಒಂದೊಂದು ಮೊಹಲ್ಲಾದಲ್ಲಿ ಅಲ್ಲಿರುವ ಉಲಮಾಗಳು ಮತ್ತು ಆಡಳಿತ ಸಮಿತಿಯವರ ಲೀಡರ್ಗಳು, ಯಾಕಂದರೆ ಇಲ್ಲಿ ಲೀಡರ್ಗಳ ಕೊರತೆಯನ್ನು ಎದುರಿಸ್ತಾ ಇದ್ದೇವೆ ಅಂತ ಕೆಲವರ ಆತಂಕದಾಗಿದೆ. ಇಲ್ಲಿ ಲೀಡರ್ ಇಲ್ಲ ಅಂತ ನಮ್ಮ ಉಲಮಾಗಳು ನಾಯಕತ್ವ ಕೊಡಲಿ. ನಾವು ರಾಜಕೀಯೇತರವಾಗಿ ರಾಜಕೀಯ ಪಕ್ಷವಾಗಿ ಕೆಲಸ ಮಾಡಿದ್ರಲ್ಲಿ ಏನು ಮಾಡಲು ಸಾಧ್ಯವಿಲ್ಲ. ರಾಜಕೀಯೇತರ ಒಂದು ಶಕ್ತಿಯಾಗಿ ನಾವು ಬೆಳೆದರೆ ರಾಜಕಾರಣಿಗಳಿಗೆ ನಾವು ಏನೆಲ್ಲ ನಮ್ಮ ಏನೆಲ್ಲ ಬೇಡಿಕೆಗಳಿವೆಯೋ ಆ ಬೇಡಿಕೆಯನ್ನು ಅವರ ಮುಂದಿಡಬಹುದು. ಅವರ ಮುಂದಿಟ್ಟು ಹೇಳಿ ನಮಗೆಲ್ಲರೊಂದಿಗೆ ಉಲಮಾಗಳೊಂದಿಗೆ ಹೇಳಿಸೋಣ, ಎಲ್ಲ ಉಲಮಾಗಳೊಂದಿಗೆ ನಮ್ಮ ವಿಚಾರಗಳನ್ನು ಎತ್ತೋಣ. ನಾವು ಜಿಲ್ಲಾ ಕಮಿಟಿ ರಚನೆ ಮಾಡೋಣ, ತಾಲೂಕು ಕಮಿಟಿ ರಚನೆ ಮಾಡೋಣ, ಮುಂದಿನ ದಿನಗಳಲ್ಲಿ ವಲಯ ಸಮಿತಿ ರಚನೆ ಮಾಡೋಣ. ಇಲ್ಲಿ ಯಾವುದೇ ರಾಜಕೀಯ ಅಥವಾ ಇನ್ನಿತರ ಯಾವುದೇ ಉದ್ದೇಶ ಕರ್ನಾಟಕ ಮುಸ್ಲಿಂ ಜಮಾತಿನಲ್ಲಿಲ್ಲ. ಬರೇ ಮುಸಲ್ಮಾನರ ಅಭಿವೃದ್ಧಿ ಮಾತ್ರವಾಗಿದೆ. ಕರ್ನಾಟಕ ಮುಸ್ಲಿಂ ಜಮಾತಿನ ಅತೀ ದೊಡ್ಡ ಸದುದ್ದೇಶ ಅದು ಮಾತ್ರವಾಗಿದೆ. ನೀವು ಕೈ ಜೋಡಿಸಬೇಕು. ಕರ್ನಾಟಕದ ಎಲ್ಲರೂ ಕೈ ಜೋಡಿಸಿದರೆ ಇನ್ಶಾಅಲ್ಲಾ ಈ ಮುಂದಿನ 5 ವರ್ಷಗಳಲ್ಲಿ ಕರ್ನಾಟಕದ ಮುಸಲ್ಮಾನರ ಚಿತ್ರಣ ಬದಲಾವಣೆಯಾಗಲಿದೆ, ಬದಲಾಗಲಿದೆ. ನೀವು ಕೈ ಜೋಡಿಸಬೇಕು, ನೀವೆಲ್ಲರೂ ಕೈ ಜೋಡಿಸ್ತೀರಾ ಎಂಬ ನಂಬಿಕೆ ನನಗಿದೆ. ಇನ್ಶಾಅಲ್ಲಾ ನಮ್ಮೆಲ್ಲ ನಾಯಕರು ಉಲಮಾಗಳು ಕುದ್ದೂಸಾಬ್ ಈದ್ಗಾ ಮೈದಾನದಲ್ಲಿ 2027 ಇದೇ ದಿನಾಂಕ 27 ಜನವರಿ 2027 ಸಾಯಂಕಾಲ 4 ಗಂಟೆಗೆ ಅಧಿಕೃತವಾಗಿ ಕರ್ನಾಟಕದ ಮುಸ್ಲಿಂ ಜಮಾತನ್ನು ಘೋಷಣೆ ಮಾಡುವಾಗ ನೀವು ಭಾಗಿಯಾಗಬೇಕು, ನೀವೆಲ್ಲರೂ ಸಹಕರಿಸಬೇಕು. ಇದು ಅಲ್ಲಾಹನ ಸಂಪ್ರೀತಿಗಾಗಿ, ನಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ನೀವೆಲ್ಲರೂ ಕೈ ಜೋಡಿಸಿ ಅದನ್ನು ಯಶಸ್ವಿಗೊಳಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಅಲ್ಹಮ್ದುಲಿಲ್ಲಾ ಹಲವಾರು ಪ್ರಚಾರಗಳು ನಡೆಯುತ್ತಾ ಇದೆ. ದೇಶದ ಉದ್ದಾಮ ವಿದ್ವಾಂಸರು ಅಲ್ಲಿ ಭಾಗವಹಿಸಲಿದ್ದಾರೆ. ಆ ವಿದ್ವಾಂಸರ ಭಯಾನ್ ನಾವು ಕೇಳೋಣ, ಅವರಿಂದ ನಾವು ಏನೆಲ್ಲ ಬೇಕು ಅವರಿಂದ ಕೇಳಿ ಅವರ ನಾಯಕತ್ವದೊಂದಿಗೆ ಮುಂದುವರಿಯೋಣ. ಯಾವುದೇ ರಾಜಕೀಯ ಪಕ್ಷಗಳು ಬರಲಿ, ಮುಸ್ಲಿಂ ಸಮುದಾಯಕ್ಕೆ ಏನೆಲ್ಲ ಬೇಕು ಅದನ್ನು ಮಾಡೋಣ. ಅದರೊಟ್ಟಿಗೆ ಇನ್ನಿತರ ಸಮುದಾಯದೊಂದಿಗೆ ಸೌಹಾರ್ದತೆ, ಶಾಂತಿ, ಸಹಿಷ್ಣುತೆಯಿಂದ ಇರೋಣ. ಸಹಿಷ್ಣುತೆ ಸೌಹಾರ್ದತೆಯಾಗಿದೆ ಇಸ್ಲಾಮಿನ ಅತೀ ದೊಡ್ಡದಾದಂತಹ ಸಂದೇಶ. ಪೈಗಂಬರ್ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಮನುಷ್ಯತ್ವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಇಲ್ಲಿ. ಆ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ಇಲ್ಲಿನ ಎಲ್ಲ ಸಮುದಾಯದೊಂದಿಗೆ ಒಳ್ಳೆಯ ಬಾಂಧವ್ಯದೊಂದಿಗೆ, ಸಾಮರಸ್ಯದೊಂದಿಗೆ, ಸಹಬಾಳ್ವೆ ಸಹಿಷ್ಣುತೆಯೊಂದಿಗೆ ಜೀವನ ಮಾಡುವಂತಹ ಒಂದು ಕರ್ನಾಟಕ ಮುಸ್ಲಿಂ ಜಮಾತಿಗೆ ನಾವು ರೂಪು ಕೊಡುತ್ತಾ ಇದ್ದೇವೆ. ನೀವೆಲ್ಲರೂ ಭಾಗವಹಿಸಿ, ಹೆಚ್ಚಿನ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರೊಂದಿಗೂ ಮಗದೊಂದಿಗೆ ವಿನಂತಿಸುತ್ತಾ ಆಖಿರ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜೈ ಭಾರತ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಮ್.